ಅಲ್ತಾಫ್ ಬಾಯ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾರೆ. ರೀತಿಯಾಗಿ ಸ್ಕೈ ಹೈ ಟೂರ್ಸ್ ಅಂಡ್ ಸ್ಕೈ ಹೈ ಬಿಲ್ಡಿಂಗ್ ಅಂಡ್ ಡೆವಲಪರ್ಸ್ ಇದರ ಮಾಲಕರಾಗಿರುವಂತಹ ಶಿವತ ಹನಿ ಫೀಲ್ ಟಾಪ್ ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಓವರ್ ಟು ಅರುಣ್. ಪಂಚಮೇ ಸತ ಸಂಪನ್ನಗೊಂಡಿದೆ, ಪಂಚ ಓಟಗಳು ಅಂಕಿಅಂಶ ಪಟೇಲ್ ಜಮಾನಗೊಂಡಿದೆ. ಐದು ಎಸೆತಗಳ ಮುಂದೆ ಐದು ಓಟಗಳು ಅಂಕಿಅಂಶ ಪಟೇಲ್ ಜಮಾನಗೊಂಡಿದೆ. ಕೊನೆಯ ಎಸೆತ್ನಲ್ಲಿ ಏನು ಮಾಡ್ತಾರೋ ನೋಡಬೇಕಾಗಿದೆ. ಮತ್ತೆ ನೋ ಸ್ಟ್ರೈಕ್ ವಿಭಾಗದಲ್ಲಿ ಇಡೀ ಪಂದ್ಯದ ಚಿತ್ರವನ್ನು ಬದಲಾಯಿಸಿದ ದಾಂಡುಗಾರ ತನ್ವೀರ್ ಕೊನೆಯ ಎಸೆತದಲ್ಲಿ ಈ ಐದು ಎಸೆತಗಳ ಮುಂದೆ ಐದು ಓಟಗಳು ಸಂಪನ್ನಗೊಂಡಿದೆ. ಚೆಂಡು ಮತ್ತು ದಾಂಡುಗಳ ಮಧ್ಯೆ ಸಂಪರ್ಕ, ಒಂಟಿ ಓಟಗಳು ಬರ್ತಾ ಇದೆ. ಆರು ಎಸೆತಗಳ ಮುಂದೆ ಆರು ಓಟಗಳು ಜಮಾನಗೊಂಡಿದೆ. ಆರರ ಮುಂದೆ ಬೇಕಾಗಿದೆ ಏಳು. ಆರು ಎಸೆತಗಳ ಮುಂದೆ ಬೇಕಾಗಿದೆ ಏಳು ಓಟಗಳು. ಕುತೂಹಲ ಭರಿತ ಪಂದ್ಯಾಟವಾಗಿರುತ್ತದೆ. ಎರಡು ತಂಡದ ಕಪ್ತಾನರೇ ತಂಡದ ಆಟಗಾರರು ದಯವಿಟ್ಟು ಗಮನಿಸಿ, ಇದುವರು ಸಮಾಸಮ ಆದಲ್ಲಿ ಅದೃಷ್ಟದ ನಾಣ್ಯ ಚಿಮ್ಮಿಕೆಯ ಮೂಲಕ ವಿಜಯ ತಂಡವನ್ನು ಘೋಷಿಸಲಾಗುವುದು. ದಯವಿಟ್ಟು ಗಮನಿಸಿ, ಬನ್ನಿ ಬನ್ನಿ, ನಿಮ್ಮ ಹೆಸರು ಕೊಟ್ಟಿದ್ದೀರಿ ಯಾರು ಎಸೆಯದಂತ ದಯವಿಟ್ಟು ದಾಂಡುಗಾರರು ಬನ್ನಿ. ರೀತು ನೀತು ಆರಂಭಿಕ ದಾಂಡುಗಾರರಿಗೆ ಬನ್ನಿ. ಆರರ ಮುಂದೆ ಬೇಕು ಏಳು. ಎಸೆತಗಾರ ತೌಫಿಕ್ ಪಂದ್ಯಕೂಟವನ್ನು ಮುಂದುವರಿಸಿ ಅಣ್ಣ, ಪಂದ್ಯಕೂಟವನ್ನು ಮುಂದುವರಿಸಿ. ಇನ್ನೇನು ಫೈನಲ್ ಪಂದ್ಯಾಟ ಸಾಗಬೇಕಾಗಿದೆ. ಆ ಭಾಗದಲ್ಲಿ ಗ್ರೀನ್ ಲೈನ್ ತಂಡದ ಕಪ್ತಾನ ದಯವಿಟ್ಟು ಬನ್ನಿ. ಆರರ ಮುಂದೆ ಬೇಕಾಗಿದೆ ಏಳು. ಸಿಕ್ಸ್ ಸೆವೆನ್ ಸೆಮಿಫೈನಲ್ ಅಲ್ಲಿ ಪಂದ್ಯಾಟದಲ್ಲಿ ನಾವಿದ್ದೇವೆ. ಕುತೂಹಲ ಭರಿತ ಪಂದ್ಯಾಟದಲ್ಲಿ ನಾವಿದ್ದೇವೆ. ಗ್ರೀನ್ ಲೈನ್ ತಂಡದ ಕಪ್ತಾನ ದಯವಿಟ್ಟು ಬನ್ನಿ. ಕೇವಲ ಆರು ಪಂದ್ಯಾಟಗಳ ಎಸೆತಗಳ ಮುಂದೆ ಪಂದ್ಯಾಟ ಸಂಪನ್ನಗೊಳ್ಳಲಿದೆ. ತದನಂತರ ಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. ಆರರ ಮುಂದೆ ಬೇಕು ಏಳು. ರೀತು ಮತ್ತು ನೀತು ಇವರ ಆಗಮನವನ್ನು ಕಂಡಿದೆ. ತ್ರೀ ಸ್ಟಾರ್ ನಿತಿನ ಮತ್ತು ರಿತೇಶನ ಆಗಮನವನ್ನು ಕಂಡುಕೊಳ್ತದೆ. ಎಸೆತಗಾರಿಕೆಯಲ್ಲಿ ತೌಫಿ. ಆರರ ಮುಂದೆ ಬೇಕು ಏಳು. ಆರರ ಮುಂದೆ ಬೇಕು ಏಳು. ಸಿಕ್ಸ್ ಸೆವೆನ್ ಈಗಾಗಲೇ ಸಮಯ ಗಂಟೆ ಆರು ಗಂಟೆ 40 ನಿಮಿಷ ಕಳೆದಿದೆ. ಗ್ರೀನ್ ಲೈನ್ ತಂಡದ ಕಪ್ತಾನ ದಯವಿಟ್ಟು ವೀಕ್ಷಕ ವೇಳೆ ಕೊಠಡಿಯನ್ನು ಸಂಪರ್ಕಿಸಿ. ಗ್ರೀನ್ ಲೈನ್ ಆರರ ಮುಂದೆ ಬೇಕು ಏಳು. ಕುತೂಹಲ ಭರಿತ ಪಂದ್ಯ. ಈ ಪಂದ್ಯ ಟೈ ಆದಲ್ಲಿ ಅದೃಷ್ಟದ ನಾಣ್ಯ ಚಿಮ್ಮಿಕೆಯ ಮೂಲಕ ವಿಜಯ ತಂಡ ಘೋಷಿಸಲಾಗುವುದು. ದಯವಿಟ್ಟು ಗಮನಿಸಿ, ಕುತೂಹಲ ಭರಿತ ಪಂದ್ಯ. ಆರರ ಮುಂದೆ ಬೇಕು ಏಳು. ಎರಡು ತಂಡದ ಅಭಿಮಾನಿಗಳೇ ವಿಜಯೋತ್ಸವ ಅಂಗಣದ ಭಾಗದಲ್ಲಿ ಆಚರಿಸುವಂತಿಲ್ಲ. ದಯವಿಟ್ಟು ಗಮನಿಸಿ. ಎಸೆತಗಾರಿಕೆಯಲ್ಲಿ ತೌಫಿಕ್, ಸ್ಟ್ರೈಕ್ ವಿಭಾಗದಲ್ಲಿ ನೀತು, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ರೀತು. ಪ್ರಧಾನ ತೀರ್ಪುಗಾರರು ಹಿಂದಿಕ್ಕಿಕೊಂಡು ಚೆಂಡು ಮತ್ತು ದಾಂಡುಗಳ ಮಧ್ಯೆ ಸಂಪರ್ಕ, ಒಂಟಿ ಓಟಗಳು ಬರ್ತಾ ಇದೆ. ಲೇಖನಿಗೆ ಚಲಾವಣೆಯನ್ನು ಕಂಡುಕೊಳ್ತಾ ಇದ್ದೇವೆ. ಒಂದು ಬಂದಿದೆ, ಒಂದು ಎಸೆತಗಳು ಸಂಪನ್ನಗೊಂಡಿದೆ, ಒಂದು ಓಟಗಳು ಬಂದಿದೆ. ಇನ್ನು ಬೇಕು ಐದರ ಮುಂದೆ ಆರು. ಐದರ ಮುಂದೆ ಬೇಕು ಆರು. ಈ ಪಂದ್ಯ ಸಮಾಸಮ ಆದಲ್ಲಿ ನಾಣ್ಯ ಚಿಮ್ಮಿಕೆಯ ಮೂಲಕ ವಿಜಯ ತಂಡ ಘೋಷಿಸಲಾಗುವುದು. ದಯವಿಟ್ಟು ಗಮನಿಸಿ, ಆರರ ಮುಂದೆ ಐದರ ಮುಂದೆ ಆರು. ಎಸ್ 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 ಚಾಂಟಿ ರೋಡ್ಸ್ ನಾಟ್ ಔಟ್. ಕ್ಲೀನ್ ತೌಲ ಭಾಷೆಯಲ್ಲಿ ಹೇಳಿದ್ರೆ ನಾಟ, ಇಂಗ್ಲಿಷ್ ಭಾಷೆಯಲ್ಲಿ ಹೇಳಿದ್ರೆ ಔಟ್. ಒಟ್ಟಿಗೆ ಸೇರಿದ್ರೆ ನಾಟ್ ಔಟ್. ಹತ್ತು
ಇದು ಇದು ಪಂದ್ಯ, ಇದು ಪಂದ್ಯ. ನಾಲ್ಕರ ಮುಂದೆ ಬೇಕು ಆರು, ಷಡ್ಕ ಬೌಂಡರಿ, ಷಡ್ಕ ಬೌಂಡರಿ, ನಾಲ್ಕಕ್ಕೆ ಬೇಕು ಆರು, ಕೊನೆಯ ಹುದ್ದರಿ ನಾಲ್ಕರ ಮುಂದೆ ಆರು. ಮುಂದಿನ ಸುತ್ತಿಗೆ ಯಾರು? ಮೂರರ ಮುಂದೆ ಬೇಕು. ಪ್ರೇಕ್ಷಕ ಅಭಿಮಾನಿಗಳು, ಸಾವಿರ ಸಾವಿರ ಪ್ರೇಕ್ಷಕ ಅಭಿಮಾನಿಗಳು, ಗಟ್ಟಿ ಚಪ್ಪಾಳೆ, ಕರತಲಕ, ಸಿಲ್ಲೆ, ಬಾಟಲಿಯಲ್ಲಿ ಕಲ್ಲನ್ನು ಹೊಡೆದು ವಿಜಯೋತ್ಸವದಲ್ಲಿ. ಮೂರರ ಮುಂದೆ ಬೇಕು ನಾಲ್ಕು, ಮೂರರ ಮುಂದೆ ಬೇಕು ನಾಲ್ಕು, ಕ್ಷಮಿಸಿ, ಮೂರರ ಮುಂದೆ ಐದು. ಎರಡಕ್ಕೆ ಒಂದು, ಒಂದು ಹುದ್ದರಿ, ಹುದ್ದರಿ ಬಿದ್ದಲ್ಲಿ ಮತ್ತೆ ಸಮಾಸಮ, ಮತ್ತೆ ಯಾವುದೇ ತಂಡಗಳು ಅಂಕಣದಲ್ಲಿ ಪ್ರವೇಶಿಸುವ. ಎರಡಕ್ಕೆ ಬೇಕು ಒಂದು, ಎರಡಕ್ಕೆ ಬೇಕು ಒಂದು, ಒಂದು ಹುದ್ದರಿ, ಒಂದು ಓಟ. ಎರಡು ಎಸೆತ, ಒಂದು ಓಟ, ಒಂದು ಉದ್ದರಿ, ಎರಡಕ್ಕೆ ಬೇಕು ಒಂದು. ಇನ್ನು ಕೂಡ ಪಂದ್ಯ ಲೆಕ್ಕಾಚಾರ ಸಿಗಲಿಲ್ಲ. ಪ್ರೇಕ್ಷಕ ಅಭಿಮಾನಿಗಳು, ಸಾಧಾರಣ ಜನಕ್ಕೆಲ್ಲ ಕಂಟೆಯಲ್ಲಿ ಒಂಜಿಂಜಿ ಪೀಟು ಉದ್ದಾನ್ ಎಕ್ಕಲ್ ಎಕ್ಕಲ್ ಏರಾ ಪೆರ ಏರಾ ಪೆರನ್ ಒಂಜಿ ಸಾರ ಜನತ. ಒಂದಕ್ಕೆ ಬೇ ಒಂದು ಬೇಕು, ಒಂದು ಹುದ್ದರಿ ಬೇಕು, ಎರಡು ಎಸೆತ ಉಂಟು, ಎರಡರ ಮುಂದೆ ಒಂದು, ಎರಡರ ಮುಂದೆ ಒಂದು, ಟು ಒನ್. ಸೀಮಾರೇಖೆಯಲ್ಲಿರುವಂತಹ ತೀರ್ಪು ಪ್ರೇಕ್ಷಕ ಅಭಿಮಾನಿಗಳೇ, ಎರಡಕ್ಕೆ ಒಂದು, ಬಹಳ ಬಿರುಸಿನ ಪಂದ್ಯ, ಕಟ್ಟಿದ ಕೈಯನ್ನು ಚಪ್ಪಲಿ ಓಡಿಸುವ ಪಂದ್ಯ. ಎರಡಕ್ಕೆ ಬೇಕು ಒಂದು, ಎರಡಕ್ಕೆ ಬೇಕು ಒಂದು, ಟು ಒನ್. ಒಂದು ಹುದ್ದರಿ, ಒಂದು ಓಟ, ಎರಡು ಎಸೆತ. ಪಂದ್ಯ ಕೂಟವನ್ನು ಮುಂದುವರಿಸಿ, ಮುಂದುವರಿಸಿ, ಏನಾಗುತ್ತದೋ ಏನಾಗುದಿಲ್ವಾ, ಲೆಕ್ಕಾಚಾರ ಉಲ್ಟಪಲ್ಟಾಗ್ತದೆ. ಎರಡಕ್ಕೆ ಬೇಕು ಒಂದು, ಎಸ್ ಎಸ್ ಮ್ಯಾಚ್ ಟೈ. ಅಣ್ಣ ಅಣ್ಣ ಬಜಪಯ್ಯ ಕ್ರಿಕೆಟ್ ಇತಿಹಾಸವು ಸುವರ್ಣ ರೀಪಿಗಳಲ್ಲಿ ಬರೆದಿಡ್ತಾ ಇದೆ. ಬಜಪಯ್ಯ ಕ್ರಿಕೆಟ್ ಇತಿಹಾಸದಲ್ಲಿ ಅಂಡ್ರಾಮ್ ಕ್ರಿಕೆಟ್ ಅಭಿಮಾನಿಗಳಿಗೆ ಪೈಸಾ ವಸೂಲ್ ಮ್ಯಾಚ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪೈಸಾ ವಸೂಲ್ ಮ್ಯಾಚ್ ಯಾಕೆಂತ ಹೇಳಿದ್ರೆ, ಕೊನೆಯಲ್ಲಿ ಪಂದ್ಯ ಟೈ ಆಯಿತು, ಸೂಪರ್ ಓವರ್ ಆಡಿಸಿದ್ರು, ಮತ್ತೆ ಟೈ ಆಯಿತು. ಈಗ ಟೈ ಆದಾಗ ಟಾಸ್ ನಡೆಸಿ, ಅದು ವೇದಿಕೆ ಮುಂಭಾಗದಲ್ಲಿ ಟಾಸ್ ನಡೆಸಿ ಯಾವ ತಂಡ ಫೈನಲಿಗೆ, ಬಹುತೇಕ ಬೌಂಡರಿ ಬಂದಾಗ ಸಂಗಮ್ ತಂಡದ ಅಭಿಮಾನಿಗಳ ಬಳಗ ಕುಣಿದು ಕುಪ್ಪಳಿಸ್ತಾ ಇದ್ರು. ಇಲ್ಲಿ ಕೊನೆಯಲ್ಲಿ ಔಟ್ ಆದಾಗ, ಇದೇ ಆಟ, ಇದೇ ಇಷ್ಟೇ ಕ್ರಿಕೆಟ್. ಯಾಕೆಂತ ಹೇಳಿದ್ರೆ, ಆರಂಭದಲ್ಲಿ ಹೇಳ್ತಾ ಇದ್ದೆ, 2019 ವಿಶ್ವಕಪ್ಪಿನ ಫೈನಲ್ ಪಂದ್ಯ ಆಟ, ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲೆಂಡ್. ಟೈಯಲ್ಲಿ ಸೂಪರ್ ಓವರ್, ಸೂಪರ್ ಓವರಲ್ಲಿ ಟೈ ಆಯಿತು, ಟೈ ಆದಾಗ ಬೌಂಡ್ರಿ ಇತ್ತು. ಇಲ್ಲಿ ಟಾಸ್ ಇದೆ, ಇಷ್ಟೇ. ಓವರ್ ಆರ್ಮ್ ಅಲ್ಲಿ ಮಾಡಿದ ಚಮತ್ಕಾರ, ಅಂಡರ್ ಆರ್ಮ್ ಮಾಡ್ತಾ ಇದ್ದೀವಿ. ಕೊನೆಗೆ ಬರ್ತಾ ಇದ್ದೀವಿ, ಟಾಸ್ ನಡೆಸಿಕೊಡ್ಕೊಂಡು ಸಹಕರಿಸಬೇಕು. ನಾಯಕ ಒಂಜೇ ಒಂಜಿ ಟಾಸ್ ಅವೆ. ಎಸ್,
ತ್ರೀ ಸ್ಟಾರ್ ವಿಜಯ ಹೊಸ ಮಾಡುವಂತಿಲ್ಲ. ತ್ರೀ ಸ್ಟಾರ್ ಬಜಿಪೆ ಅವರು ಮಾಡದೆ ಇರ್ತಾರ, ಯಾಕೆಂತ ಹೇಳಿದ್ರೆ ಇದು ಎಂತಹ ಗಳಿಗೆಗೆ ಬರ್ತಾ ಇದೆ. ಸೆಮಿಫೈನಲ್ ನಲ್ಲಿ ಗೆದ್ದಂತ ತಂಡ ಪ್ರಥಮ ಇಲ್ಲವೇ ದ್ವಿತೀಯ ಟ್ರೋಫಿ ಎಂಬ ಕಟ್ಟಿಟ್ಟ ಬುತ್ತಿ ವಿಜಯೋತ್ಸವ ಮಾಡುತ್ತಿದ್ರೆ ಸೆಮಿಫೈನಲ್ ನಲ್ಲಿ ಸೋತಂತ ತಂಡ ತನ್ನ ಮನೆ ಮಗಳನ್ನು ಮದುವೆ ಮಾಡಿ ಕಳುಹಿಸಿದ ಯಾವ ದುಃಖದ ನೆನಪು ನೋವು ಇರ್ತದೋ ಅದೇ ನೆನಪು ಸೆಮಿಫೈನಲ್ ನಲ್ಲಿ ಸೋತಂತ ತಂಡಕ್ಕೆ. ಗೆದ್ದರೆ ರಾಜ ಮರ್ಯಾದಿ, ಸೋತಿಯಲ್ಲಿ ಈ ಪುಣ್ಯದ ಮಣ್ಣಲ್ಲಿ ಹೋರಾಡಿದ ಸವಿ ಸವಿ ನೆನಪು ಮಾತ್ರ. ಈ ಪಂದ್ಯಕೂಟದಲ್ಲಿ ಸೋತಿದ್ದೀರಾ, ಇಲ್ಲಿಯ ಸಾವಿರ ಸಾವಿರ ಕ್ರೀಡಾಭಿಮಾನಿಗಳ